ಹಾಸಿದವಗೆ ಕೈಯ ತುತ್ತ ನಿಟ್ಟು ಪೊರೆಯೋ ತಾಯಿಯ ಗುಣದವನು ಪ್ರತಿಯ ಗುಳಲು ತನ್ನ ಮುಗುಳು ನಗುವನು ಲಾಲಿಸಿ ಉಣಿಸುವನು ಗೀತೆ ಬೋಧಿಸಿದ ಕೃಷ್ಣ ಇವನೇನೋವ ಬಲ ಭೀಮನಿಗೂ ಬೆವರಿಳಿಸಿ ತೊಡೆ ತಟ್ಟುವ ಹೆತ್ತವರ ರೀತಿ ಕನ್ಯಾದಾನ ಅಮರಣವರ ಹುಟ್ಟುಹಬ್ಬ ಇವತ್ತು ಏನಪ್ಪ ಅಂತಂದ್ರೆ ವಿಶೇಷ ಅಂತಂದ್ರೆ ಇವತ್ತು ಹುಣಸೂರಲ್ಲಿ ಸುಮಾರು ಕೊರೋನಾ ತುಂಬನೇ ಇದೆ. ಅದ ವಿರುದ್ಧ ಇವತ್ತು ಮಂಜಣ್ಣವರು ಯಾವುದೇ ಶವ ಸಂಸ್ಕಾರ ಯಾವುದೇ ಇರಲಿ ಇವತ್ತು ಹುಣಸೂರಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ನಿಂತು ಇವತ್ತು ಹುಣಸೂರು ತಾಲೂಕಿನಂತ ಸಾವನ್ ಮನೆಯಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಮಂಜಣ್ಣವರ ಸಹೋದರರ ಹುಟ್ಟುಹಬ್ಬ. ಇವತ್ತು ಕಟ್ಟೆಮೋಡಿಯಲ್ಲಿ ಅಲೆಮಾರಿ ಜನಾಂಗಕ್ಕೆ ಸುಮಾರು ಒಂದು 100 ಕುಟುಂಬಕ್ಕೆ ಅನ್ನ ಮತ್ತು ನೀರನ್ನು ಒದಗಿಸಿದರೆ ಅವ್ರಿಗೆ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಜೊತೆಗೆ ಅವ್ರಿಗೆ ಮಂಜುಳನ ತಮ್ಮರಾದ ಅಮರನವರಿಗೆ ದೇವರು ಆಯಸ್ಸು ಆರಿ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾರೆ. ಹಸಿದವಗೆ ಕೈಯ ತುತ್ತ ನಿಟ್ಟು ಪೊರೆಯೋ ತಾಯಿಯ ಗುಣದವನು ಪ್ರತಿಯ ಗುಳಲು ತನ್ನ ಮುಗುಳು ನಗುವನು ಲಾಲಿಸಿ ಉಣಿಸುವನು ಕೃಷ್ಣ ಇವನೇನೋವ ಬಲ ಭೀಮನಿಗೂ ಬೆವರಿಳಿಸಿ ತೊಡೆ ತಟ್ಟುವ ಹೆತ್ತವರ ರೀತಿ ಕನ್ಯಾದಾನ ಕುಂತಲ್ಲಿಯೇ ಇವಗೆ ಸಿಂಹಾಸನ. 21ನೇ ಸಾಲಿನಲ್ಲಿ ನಮ್ಮ ಕಟ್ಟೆಮೋಡಿಯಲ್ಲಿ 50-55 ಜನ ಕೊರೋನಕ್ಕೆ ಶಿಕಾರಿಸಿಕೊಂಡು ಭಾಳ ನೋವಲ್ಲಿ ಅನುಭವಿಸ್ತಾ ಇದ್ದಾರೆ. ಸಾಲದಿಗೆ ಊರು ಲಾಕ್ಡೌನ್ ಆಗಿದೆ, ಸಾಲಕ್ಕೆ ಸೀಲ್ ಡೌನ್ ಆಗಿದೆ. ಈ ನಮ್ಮೂರ ಜನಾಂಗಗಳು ಎಲ್ಲ ಜನಾಂಗಗಳು ಭಾಳ ಸಂಕಟಕ್ಕೆ ಸಿಕ್ಕಿ ಒಂದು ಊಟ ತಿಂಡಿಗೆ ಭಾಳ ನೋವಿನಿಂದ ಮನೆಯಿಂದ ಈಚೆಗೆ ಬರ್ದಂಗೆ ಭಾಳ ಕಷ್ಟದಲ್ಲಿದ್ದಾರೆ. ನಮ್ಮ ತಾಲೂಕಿನ ಶಾಸಕರಾದ ಎಚ್ ಬಿ ಮಂಜುನಾಥನವರು ಇಲ್ಲಿ ಅಲೆಮಾರಿ ಜನಾಂಗಕ್ಕೆ ಒಂದು ಅನ್ನ ಉಪಹಾರಗಳನ್ನು ನೀಡುತ್ತಾ ಇದ್ದಾರೆಂದು ನಾನು ಈ ಮೂಲಕ ತಿಳಿಸುತ್ತಿದ್ದೇನೆ. ಹಸಿದವಗೆ ಕೈಯ ತುತ್ತ ನಿಟ್ಟು ಪೊರೆಯೋ ತಾಯಿಯ ಗುಣದವನು ಪ್ರತಿಯ ಗುಳಲು ತನ್ನ ಮುಗುಳು ನಗುವನು ಲಾಲಿಸಿ ಉಣಿಸುವನು ಗೀತೆ ಬೋಧಿಸಿದ ಕೃಷ್ಣ ಇವನೇನೋವ ಬಲ ಭೀಮನಿಗೂ ಬೆವರಿಳಿಸಿ ತೊಡೆ ತಟ್ಟುವ ಹೆತ್ತವರ ರೀತಿ ಕನ್ಯಾದಾನ ಕುಂತಲ್ಲಿಯೇ ಇವಗೆ ಸಿಂಹಾಸನ. ಮೇ 25ರ ದಿನದಂದು ಇವತ್ತು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಎಚ್ ಪಿ ಮಂಜುನಾಥರವರ ಸಹೋದರರವರ ಅಮರನಾಥರವರ ಹುಟ್ಟಿದಬ್ಬದ ಅಂಗವಾಗಿ ಇವತ್ತೇನು ಹಸುನುಯಿಸಿ ಒಂದು ಅಸಹಾಯಕತೆ ಒಂದು ಬಡ ಕುಟುಂಬಗಳಿಗೆ ಒಂದು ಆಹಾರದ ವಿತರಣೆ ಅಂಗವಾಗಿ ಅವ್ರನ್ನ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಿರೋದಿದೆ. ಇಡೀ ಗ್ರಾಮದ ಎಲ್ಲ ಮುಖಂಡರು ಯುವಕರು ಎಲ್ಲರೂ ಮುಂದೆ ಒಂದು ಆ ಕುಟುಂಬದ ಒಂದು ಯಶಸ್ಸು ಗಳಿಸ್ಬೇಕಂತಂದ್ಬಿಟ್ಟು ಆರೋಗ್ಯ ಆಯಿಸಿ ಎಲ್ಲರೂ ಆ ಕುಟುಂಬಕ್ಕೆ ಕೊಡಲಿ, ಇನ್ನೂ ಶ್ರೇಯಸ್ಸು ಈ ತಾಲೂಕಲ್ಲಿ ಬಡವರು ಇಂಥವರೆಲ್ಲರನ್ನೂ ಒಂದು ಕಾಪಾಡಲಿ, ಅವರ ಒಂದು ಮನೆಗೆ ಕುಟುಂಬ ಇಡೀ ಆರೋಗ್ಯ ಒಂದು ಕೊಟ್ಟು ದೇವರು ಕಾಪಾಡಲಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರ ಒಂದು ಹೃದಯಪೂರ್ವಕ ಮಾತಾಡ್ತಾರೆ. ಬಲ ಭೀಮನಿಗೂ ಬೆವರಿಳಿಸಿ ತೊಡೆ ತಟ್ಟುವ ಹೆತ್ತವರ ರೀತಿ ಕನ್ಯಾದಾನ ಕುಂತಲ್ಲಿಯೇ ಇವಗೆ ಸಿಂಹಾಸನ. ಲಾಕ್ಡೌನ್ ಮತ್ತೆ ಸೀಲ್ ಡೌನ್ ಎರಡು ಕೂಡ ಆಗಿದೆ. ಈ ಒಂದು ಸಂದರ್ಭದಲ್ಲೂ ಕೂಡ ನಮ್ಮ ಜನಪ್ರಿಯ ಶಾಸಕರ ತಮ್ಮವರಾದಂಥ ಶ್ರೀ ಅಮರಣ್ಣರವರ ಬರ್ತಡೇನ ಸರಳವಾಗಿ ಈ ಒಂದು ಅಲೆಮಾರಿ ಜನಾಂಗದವ್ರ ಜೊತೆ ನಾವು ಆಚರಿಸ್ತಾ ಇದ್ದೀವಿ. ಹಾಗಾಗಿ ಇದನ್ನು ಅವ್ರಿಗೆ ದೇವರು ಆಯುಸ್ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಜೊತೆಗೆ ಕಟಮರುಡಿ ಗ್ರಾಮವನ್ನು ಲಾಕ್ಡೌನ್ ಜೊತೆಗೆ ಸೀಲ್ ಡೌನು ಕೂಡ ಆಗಿದೆ. ಒಂದು ದಿನಸಿ ಅಂಗಡಿನೂ ಕೂಡ ಓಪನ್ ಆಗ್ತಾ ಇಲ್ಲ. ದಯಮಾಡಿತಾನೆ ಕಟಮರುಡಿ ಗ್ರಾಮ ಪಂಚಾಯತಿಗೆ ನಾವು ಮನವಿ ಮಾಡೋದು ಏನಂದರೆ ಆ ಸೀಲ್ ಡೌನಿಂದ ಸ್ವಲ್ಪ ಬಿಡುಗಡೆ ಮಾಡಿ ದಿನಸಿ ಅಂಗಡಿಗಳು ಮತ್ತು ಕೆಲವು ಅಂಗಡಿಗಳೆಲ್ಲ ಓಪನ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಜೊತೆಗೆ ಅಮರಣ್ಣವ್ರಿಗೆ ದೇವರು ಆಯಸ್ಸಾರಿಗೆ ಕೊಟ್ಟು ಹೀಗೆ ಜನರು ಸೇವೆ ಹಸಿದವಾಗೆ ಕೈಯ ತುತ್ತ ನಿಟ್ಟು ಪೊರೆಯೋ ತಾಯಿಯ ಗುಣದ
ನಾನು ಇವನೇನುವ ಬಲ ಭೀಮನಿಗೂ ಬೆವರಿಳಿಸಿ ತೊಡೆ ತಟ್ಟುವ ಹೆತ್ತವರ ರೀತಿ ಕನ್ಯಾದಾನ ಕುಂತಲ್ಲಿಯೇ ಜೀವಗೆ ಸಿಂಹಾಸನ. ಎಚ್ ಪಿ ಅಮರನಾಥ್ ಅವರಿಗೆ ಪುಟ್ಟ ಶುಭಾಶಯಗಳು. ಈ ಒಂದು ಸಂದರ್ಭದಲ್ಲಿ ಆಹಾರ ಕಿಟ್ ಮತ್ತು ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಆರೋಗ್ಯ ರಾಜಕೀಯ ಜೀವನವನ್ನು ಕೊಡಲಿ ಎಂದು ಪ್ರತಿಯಾಗಿ ಮತ್ತು ಜನರ ಮನಸ್ಸಿನಲ್ಲಿ ಅತಿ ಹೆಚ್ಚು ವಿಶ್ವಾಸವನ್ನು ಹೊಂದಿರತಕ್ಕಂಥ ನಮ್ಮ ನೆಚ್ಚಿನ ಶಾಸಕರಾದ ಎಚ್ ಪಿ ಮಂಜುನಾಥ್ರವರ ಸಹೋದರರಾದಂತಹ ಹಾಗೂ ಮಹಿಳಾ ಕಾಂಗ್ರೆಸ್ ಘಟಕದ ರಾಜ್ಯಾಧ್ಯಕ್ಷರಾದಂಥ ಪುಷ್ಪಮ್ಮರವರ ಪತಿಯಾದಂತಹ ಅಮರಣ್ಣರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಮೊದಲಿಗೆ ಸಿದ್ದರಾಮಯ್ಯರವರು ಹಸಿವು ಮುಕ್ತ ಕರ್ನಾಟಕವನ್ನಾಗಿ ಮಾಡಿದರು, ಇಂದು ಇದೇ ನಮ್ಮ ತಾಲೂಕಿನ ಶಾಸಕರಾದಂತಹ ಎಚ್ ಪಿ ಮಂಜುನಾಥ್ರವರು ಹಸಿವು ಮುಕ್ತ ತಾಲೂಕಿನಾಗಿ ಮಾಡಿದ್ದಾರೆ. ಏಕೆಂದರೆ ಎಲ್ಲ ಅಲೆಮಾರಿ ಕುಟುಂಬಗಳಿಗಾಗಿರ್ಬೋದು ಮತ್ತು ಟ್ರೈಬಲ್ಸ್ಗಳಿಗಾಗಿರ್ಬೋದು ಒಂದು ಉಪಹಾರವನ್ನು ನೀಡುವುದರ ಮೂಲಕ ಅವ್ರನ್ನ ಹಸಿವು ಮುಕ್ತರಾಗಿ ಮಾಡಿದ್ದಾರೆ. ಅದು ಕಟ್ಟೆಮಡಿ ಗ್ರಾಮದಲ್ಲಿ ಸುಮಾರು 78-80 ಕೇಸ್ಗಳು ಕೊರೋನಾ ಪಾಸಿಟಿವ್ ಇದ್ದು, ಈ ಎಲ್ಲ ಕೇಸ್ಗಳು ಪಾಸಿಟಿವ್ ರಿಪೋರ್ಟ್ ಬಂದಂತಹ ಕೇವಲ 10 ನಿಮಿಷಗಳಲ್ಲಿ ಅವರ ಒಂದು ವೆಹಿಕಲ್ ಆಂಬ್ಯುಲೆನ್ಸ್ನ ಮುಖಾಂತರ ಹಾಗೂ ಕೆಲವು ಒಂದು ಖಾಸಗಿ ವಾಹನಗಳ ಮುಖಾಂತರ ಸ್ನೇಹಜೀವಿ ಬಳಗದ ವತಿಯಿಂದ ಎಲ್ಲರಿಗೂ ಕೂಡ ಒಂದು ಬೆಡ್ನ ವ್ಯವಸ್ಥೆ ಮಾಡಿ ಅವ್ರನ್ನ ಅಡ್ಮಿಷನ್ ಮಾಡೋದ್ರ ಮುಖಾಂತರ ಹಾಗೂ 40 ಜನರು ಕೂಡ ಇವಾಗ ಏನು ಒಂದು ಗುಣಮುಕ್ತರಾಗಿದ್ದಾರೆ. ಅದಕ್ಕೆ ಎಚ್ ಪಿ ಮಂಜುನಾಥ್ರವರೇ ಕಾರಣರಾಗಿರ್ತಕ್ಕಂಥ ಒಂದು ಕೊಡುಗೆ ಆಗಿರುತ್ತೆ ಅದು. ಏಕೆಂದರೆ ಈಗ ಅಲ್ಲಿ ಯಾವುದೇ ಟ್ಯಾಬ್ಲೆಟ್ಗಳಾಗಿರ್ಬೋದು ಒಂದು ಮೆಡಿಸಿನ್ ಆಗಿರ್ಬೋದು ಯಾವುದೇ ಕುಂದುಕೊರತೆಗಳಿಲ್ಲದಂಗೆ ಊಟ ಉಪಹಾರಗಳನ್ನು ನೀಡುವುದರ ಮೂಲಕ ತಾಲೂಕಿಗೆ ಹೆಚ್ಚು ಒಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಶಾಸಕರಾಗಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಕೂಡ ತಿಳಿಸ್ತಾ ಇದ್ದೀನಿ. ಸರ್, ಈಗ ನಿಮಗೆ ಗೊತ್ತಿರೋಗೆ ಶಾಸಕರ ಸ್ನೇಹಜೀವಿ ಬಳಗ ನಿಮಗೆ ಯಾವ ಥರ ಕೆಲಸಗಳನ್ನ ಮಾಡಿಕೊಡ್ತಾ ಇದೆ ಹಾಗೂ ನಿಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ನೇಹಜೀವಿ ಬಳಗಕ್ಕೆ ನೀವು ಏನಂತ ಹೇಳಿಕ್ಕೆ ಇಷ್ಟಪಡ್ತೀರಾ? ಸರ್, ನಮ್ಮ ಸ್ನೇಹಜೀವಿ ಬಳಗದಲ್ಲಿ ಒಂದು 4 ಗ್ರೂಪ್ ಇದೆ. ಏನಂದರೆ ಒಂದು ಶವ ಸಂಸ್ಕಾರಕ್ಕೆ ಈಗ ಯಾರು ಶವ ಸಂಸ್ಕಾರ ಮಾಡೋಕ್ಕೆಲ್ಲ ಭಯ ಪಡ್ತಾಯಿದ್ದಾರೆ, ಒಂದು ಶವ ಸಂಸ್ಕಾರಕ್ಕೋಸ್ಕರ ಒಂದು ಗ್ರೂಪ್ ಇದೆ. ಮತ್ತು ಇನ್ನೊಂದಂಥ ಕುಟುಂಬಗಳಿಗೆ ಒಂದು ಧೈರ್ಯವನ್ನು ಹೇಳುವಂಥ ಒಂದು ತಂಡ ಇದೆ. ಹಾಗೂ ಮತ್ತು ಇಲ್ಲಿ ಏನು ಅವರವರ ಗ್ರಾಮದಲ್ಲಿ ಏನು ಸ್ನೇಹಜೀವಿ ಬಳಗ ಇದೆ ಅವ್ರು ಯಾರಿಗೆ ಪಾಸಿಟಿವ್ ಬಂದರೂ ಕೂಡ ಅವ್ರನ್ನ ತಗೊಂಡು ಧೈರ್ಯದಿಂದ ಆಸ್ಪತ್ರೆಗೆ ಸೇರಿಸಿರ್ಬೋದಾಗಿರ್ಬೋದು ಮತ್ತು ಕೊರೋನಾ ಕೇರ್ಗಳಿಗೆ ಸೇರಿಸೋದಾಗಿರ್ಬೋದು. ಈ ರೀತಿ ಈಗ ಕೆಲವೊಂದು ಒಂದು ಘಟನೆ ನಡೀತು. ಮೊನ್ನೆ ಒಂದು ಕುಸುಮ ಅಂತ ತಾಲೂಕು ಪಂಚಾಯತ್ ಅಧ್ಯಕ್ಷರ ಸಹೋದರಿ ಕೊರೋನಾದಿಂದ ನಿಧನ ಹೊಂದಿದರು. ಅವರ ಬಾಡಿನ ಇಲ್ಲಿ ಜಯದೇವಿಂದ ಉಚಿತವಾಗಿ ಆಂಬ್ಯುಲೆನ್ಸ್ನ ಮುಖಾಂತರ ಮತ್ತು ಒಂದೇ ಒಂದು ರೂಪಾಯಿ ಕೂಡ ಫೀಸ್ ಇಲ್ಲದೇ ಬಾಡಿನ ಕೊಡಿಸಿರೋದ್ರ ಮುಖಾಂತರ ಅವರ ತಂದು ನಮ್ಮ ಸ್ನೇಹಜೀವಿ ಬಳಗದಂತಹ ಸಂತೋಷ ಆಗಿರ್ಬೋದು ಮತ್ತಿನ್ನು ಕೆಲವು ನನ್ನ ಸಹೋದರರು ಒಂದು ದಫನ್ ಮಾಡುವುದರ ಮುಖಾಂತರ ಎಲ್ಲ ಪ್ರತಿ ಗ್ರಾಮಕ್ಕಾಗಿರ್ಬೋದು ಪ್ರತಿಯೊಂದು ಕುಟುಂಬಕ್ಕಾಗಿರ್ಬೋದು ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ನೀವು ನಿನ್ನೆ ಮೊನ್ನೆ ನೋಡಿದ್ರೆ ಏನು ಒಂದು ಆಕ್ಸಿಜನ್ ಘಟಕನ ಸ್ಥಾಪಿಸಿದ್ದಾರೆ. ಈ ಆಕ್ಸಿಜನ್ ಘಟಕದಿಂದ ಮುಂದೆ ಬರುವಂಥ ಮಕ್ಕಳ ಅಲೆ ಏನು ಕೊರೋನಾ 3ನೇ ಅಲೆಯನ್ನು ತಡೆಗಟ್ಟುವುದರ ಒಂದು ಹಸಿದ ಬಗೆ ಕೈಯ ತುತ್ತ ನಿಟ್ಟು ಪೊರೆಯೋ ತಾಯಿಯ ಗುಣದವನು ಪ್ರತಿಯ ಗುಳಲು ತನ್ನ ಮುಗುಳು ನಗುವನು ಲಾಲಿಸಿ ಉಣಿಸುವನು ಗೀತೆ ಬೋಧಿಸಿದ ಕೃಷ್ಣ ಇವನೇನುವ ಬಲ ಭೀಮನಿಗೂ ಬೆವರಿಳಿಸಿ ತೊಡೆ ತಟ್ಟುವ ಹೆತ್ತವರ ರೀತಿ ಕನ್ಯಾದಾನ ಕುಂತಲ್ಲಿಯೇ ಇವಗೆ ಸಿಂಹಾಸನ.